ಎಲ್ಲರಿಗೂ ನಮಸ್ಕರಿಸ್ತಾ ಇವತ್ತೊಂದು ಬಹಳ ಸುಂದರವಾದ ದಿನ ಅಂತ ಅನ್ಕೊಳ್ಳಬಹುದು ಸುಮಾರು 30 ರಿಂದ 35 ಮಕ್ಕಳು ಈ ಸಿದ್ದಾಪುರ ಅಂಗನವಾಡಿ ಕೇಂದ್ರದಿಂದ ಒಂದು ತೇರ್ಗಡೆ ಹೊಂದಿ ಅಂತಾನೆ ಹೇಳಬಹುದು 1ನೇ ಕ್ಲಾಸಿಗೆ ಅವರ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಮುನ್ನಡೆ ಇಡ್ತಾ ಇದ್ದಾರೆ ಅಂಗನವಾಡಿ ಅನ್ನುವಂತದ್ದು ಒಂದು ಬಹಳ ಸುಂದರವಾದ ಕಲ್ಪನೆ ಒಂದು ಮಣ್ಣಿನ ಮುದ್ದೆಯನ್ನು ನಾವೊಂದು ಸುಂದರವಾದ ಮೂರ್ತಿಯನ್ನಾಗಿ ಮಾಡಬೇಕಾದ್ರೆ ಆ ವಿಗ್ರಹಕ್ಕೆ ಅದಕ್ಕೆ ತಕ್ಕನಾದ ಎಲ್ಲಾ ಕೌಶಲ್ಯಗಳನ್ನು ನಾವು ತುಂಬಬೇಕಾಗುತ್ತದೆ ಇಂತಹ ಕಾರ್ಯವನ್ನು ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಮಾಡುತ್ತಾ ಇದ್ದೇವೆ ಮಕ್ಕಳ ಬೌದ್ಧಿಕ ಶಾರೀರಿಕ ಮಾನಸಿಕ ಹಾಗೆ ಸೃಜನಾತ್ಮಕ ಕಲೆಗಳನ್ನು ಬೆಳವಣಿಗೆ ಪಡಿಸಲಿಕ್ಕೋಸ್ಕರ ಅದಕ್ಕೆ ತಕ್ಕನಾದಂತ ಎಲ್ಲಾ ಕಾರ್ಯಕ್ರಮಗಳನ್ನು ಎಲ್ಲಾ ಚಟುವಟಿಕೆಗಳನ್ನು ನಾವು ಅಂಗನವಾಡಿ ಕೇಂದ್ರಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲಾ ಚಟುವಟಿಕೆಗಳ ಮುಖಾಂತರ ಮಾಡುತ್ತಾ ಬಂದಿದ್ದೇವೆ ಅದರಲ್ಲೂ ಸಿದ್ದಾಪುರ ಅಂಗನವಾಡಿ ಕಾರ್ಯಕರ್ತೆಯ ಒಂದು ಮುತುವರ್ಜಿಯಿಂದ ಇಲ್ಲಿ ಬಹಳಷ್ಟು ಸಂಖ್ಯೆಯ ಮಕ್ಕಳು ಇವತ್ತು ಶಿಕ್ಷಣವನ್ನು ಪಡೆದು ಮುಂದಿನ ಶಿಕ್ಷಣಕ್ಕೋಸ್ಕರ ಇಲ್ಲಿಂದ ತೆರಳಿಕ್ಕಿದ್ದಾರೆ ಎಲ್ಲಾ ಮಕ್ಕಳಿಗೂ ಶುಭ ಹಾರೈಸುತ್ತೇನೆ ಇಷ್ಟು ಮಕ್ಕಳನ್ನು ಇಲ್ಲಿ ಒಗ್ಗೂಡಿಸಿ ಅವರಿಗೆ ತರಬೇತಿಯನ್ನು ನೀಡುವುದು ಸುಲಭವಾದ ಮಾತಲ್ಲ ಇಲ್ಲಿ 3 ವರ್ಷದಿಂದ 6 ವರ್ಷದ ಮಕ್ಕಳು ಅಂದ್ರೆ 3 ವಿವಿಧ ಹಂತದ ವರ್ಷಗಳ ಮಕ್ಕಳು ಇಲ್ಲಿ ಶಿಕ್ಷಣವನ್ನು ಪಡೆಯುತ್ತಾರೆ ಎಲ್ಲಾ ಮಕ್ಕಳಿಗೂ ಆಯಾ ವರ್ಷಕ್ಕೆ ಆಯಾ ವಯಸ್ಸಿಗೆ ಇಂತಹದೇ ಚಟುವಟಿಕೆಯನ್ನು ನಾವು ಬೋಧಿಸಬೇಕು ಅಂತ ಹೇಳಿ ನಮ್ಮ ಪೂರ್ವ ಪ್ರಾಥಮಿಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಏನಿದೆ ಅದರ ಪ್ರಕಾರವಾಗಿ ಈ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಬಹಳ ಮುತುವರ್ಜಿಯಿಂದ ಆ ಮಗುವಿಗೆ ಯಾವದರಲ್ಲಿ ಆಸಕ್ತಿ ಇದೆ ಅದನ್ನು ಇನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ನಾವು ಯಾವ ರೀತಿಯಲ್ಲಿ ಮಗುವಿಗೆ ಸಹಕಾರವನ್ನು ಕೊಡಬಹುದು ಅಥವಾ ಅದಕ್ಕೆ ಯಾವ ರೀತಿ ತರಬೇತಿಯನ್ನು ಕೊಡಬಹುದು ಅಂತ ತಿಳ್ಕೊಂಡು ಬಹಳ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಮುಂದೆ ನಿಮ್ಮ ಭವಿಷ್ಯ ಕೂಡ ಉತ್ತಮವಾಗಿರಲಿ ನೀವು ಕೂಡ ಇದೇ ವೇದಿಕೆಯಲ್ಲಿ ನಿಂತು ನಿಮ್ಮ ಜೂನಿಯರ್ಸ್ ಗೆ ಅಂದ್ರೆ ನಿಮಗಿಂತ ಸಣ್ಣ ಮಕ್ಕಳಿಗೆ ನೀವು ಆಶೀರ್ವಾದ ನೀಡುವಂತ ಆಗಲಿ ಅಂತ ಹಾರೈಸುತ್ತೇನೆ ಯಾಕಂದ್ರೆ ನಾನು ಕೂಡ ಇದೇ ಊರಿನವಳಾಗಿ ಇದೇ ನಿಮ್ಮ ಕುಂದಾಪುರ ತಾಲೂಕಿನ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಕಲಿತು ಇವತ್ತು ಅದೇ ಅಂಗನವಾಡಿ ಕಾರ್ಯಕರ್ತೆಗೆ ನಾನು ಅಧಿಕಾರಿಯಾಗಿ ಇವತ್ತು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಇದು ನನ್ನ ಭಾಗ್ಯ ಅಂದ್ಕೊಂಡಿದ್ದೇನೆ ಯಾಕಂದ್ರೆ ನಾವು ಅಂಗನವಾಡಿ ಕಲಿತ ಶಿಕ್ಷಣ ಏನಿದೆ ಅದು ಎಲ್ಲಿ ಕೂಡ ನಮಗೆ ಕೈಗೊಡುವುದಿಲ್ಲ ಯಾಕಂದ್ರೆ ಅಷ್ಟು ಉತ್ತಮ ರೀತಿಯ ಶಿಕ್ಷಣವನ್ನು ನಾವು ಇಲ್ಲಿ ಪಡೀತಾ ಇದ್ದೇವೆ ಅಂತ ಹೇಳೋದಕ್ಕೆ ನಾನೇ ನಿಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಿದ್ದೇನೆ ಎಲ್ಲಾ ಪೋಷಕರು ಹಾಗೂ ಎಲ್ಲಾ ಸಮಾಜ ಬಾಂಧವರದು ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತ ಕೇಳಿಕೊಳ್ತಾ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ಆರಾಧ್ಯ ಅವರೇ ಹಾಗೂ ವಾಜಪೇಯಿ ಅವರೇ
ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮೂಲಕ ಅವರನ್ನು ಸ್ವಾಗತ ಬಯಸ್ತಾ ಇದ್ದೇವೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಆರಾಧ್ಯವರೇ, ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು ಪುಟಾಣಿಯವರೇ. ರಶ್ಮಿ ನಂದಕುಮಾರ್ ಅವರು ಕೂಡ ವೇದಿಕೆ ಮೇಲೆ ಬರಲೇಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ಗಿರಿಧರ್ ಅವರನ್ನು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಪುಟಾಣಿಗಳಿಗೆ ಧನ್ಯವಾದಗಳು. ಹಾಗೆ ಬಹುಮುಖ ಪ್ರತಿಭೆ ಪುಟಾಣಿ ವಿದ್ಯಾಶ್ರೀಯನ್ನು ಚಿನ್ನರ ಹಬ್ಬದ ಈ ವೇದಿಕೆಯಲ್ಲಿ ಸನ್ಮಾನಿಸಲು ಹರ್ಷಿಸುತ್ತೇವೆ. ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಹಾಗೆ ಆಜಾದ್ ಕಾ ಅಮೃತ್ ಮಹೋತ್ಸವ ಇದರಲ್ಲಿ ರಾಷ್ಟ್ರಗೀತೆಯನ್ನು ಲೈವಲ್ಲಿ ಹಾಡಿ ಪ್ರಶಸ್ತಿಯನ್ನು ಪಡೆದಿರುತ್ತಾನೆ. ಗಾಂಧಿ ಜಯಂತಿಯ ಪ್ರಯುಕ್ತ ನಡೆಸಿದ ಬ್ರಾನ್ಸಿಡಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಿರುತ್ತಾನೆ. ಹಾಗೆ ಅಂಗನವಾಡಿಯಲ್ಲಿ ನಡೆಯುವ ಪ್ರತಿಯೊಂದು ಚಟುವಟಿಕೆಯಲ್ಲಿಯೂ ಆಸಕ್ತಿಯಿಂದ ಪಾಲ್ಗೊಂಡು ಬಹುಮುಖ ಪ್ರತಿಭೆ ವಿದ್ಯಾರ್ಥಿನಿ ಎಂಬ ಹೆಸರು ಪಡೆದಿರುತ್ತಾನೆ. ಎಲ್ಲರ ಪ್ರೋತ್ಸಾಹ ಅನ್ನುವಂಥದ್ದು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಅವರಿಗೆ ಉತ್ಸಾಹವನ್ನು ನೀಡುವಂಥದ್ದಾಗಿರುತ್ತದೆ.
ಚಪ್ಪಾಳೆ ಮುಖಾಂತರ ನೀವು ತಿಳಿಸ್ಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪೋಷಕರು ಎಲ್ಲರೂ ಕೂಡ ಮೊಳಕೆಯಲ್ಲಿ ಇವತ್ತು ನಮ್ಮೆಲ್ಲ ಪೋಷಕರಿಗೂ ಕೂಡ ಧನ್ಯವಾದಗಳು. ನೀವೊಂದು ಈ ಒಂದು ಕಾರ್ಯಕ್ರಮವನ್ನು ಚೆಂದ ಗಣಿಸಿಕೊಟ್ಟಿದ್ದಕ್ಕಾಗಿ. ಹಾಗೆ ದೌತಪದ ಹಿಮಾಲಯ ಕಿರೀಟಿಣಿ ಬ್ರಹ್ಮರಾಜರ್ಷಿರತ್ತಾಡ್ಯ ವಂದೇ ಭಾರತ ಮಾತರಂ. ಸಿಂಧು ನದಿಯಿಂದ ಭಾರತ ಎಂಬ ಹೆಸರನ್ನು ದುಷ್ಯಂತ ಶಕುಂತಲೆಯರ ಪುತ್ರ ಭರತನಿಂದ ಭರತ ಕಂಡ ಭರತ ವರ್ಷ ಎಂಬ ಹೆಸರನ್ನು ಪಡೆದ ಈ ಪುಣ್ಯ ಭೂಮಿಗೆ ವಂದಿಸುತ್ತಾ ನಾನು ವಿಧಾತ್ರಿ ರವಿಶಂಕರ್ ಸರಸ್ವತಿ ವಿದ್ಯಾಲಯ ಸಿದ್ದಾಪುರ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ಇಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ನನ್ನ ಗುಬ್ಬಚ್ಚಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದಾಗ ಕೊರೋನಾ ಮಹಾಮಾರಿ ಬಂದು ನಮ್ಮ ಶಾಲೆಗಳೆಲ್ಲ ಮುಚ್ಚಲ್ಪಟ್ಟವು. ಆಗ ನನ್ನಮ್ಮ ದಿನಕ್ಕೆ ಒಂದೊಂದು ವಿಷಯಗಳನ್ನು ಕೊಟ್ಟು ಅದಕ್ಕೆ ಪದ್ಯಗಳನ್ನು ಬರೆಸ್ತಾ ಇದ್ರು. ನಾನು ಅಕ್ಕ ಅಮ್ಮ ಮೂರು ಜನ ಪದ್ಯಗಳನ್ನು ಎಂಜಾಯ್ ಮಾಡ್ತಾ ಇದ್ವಿ. ಪ್ರಾಸಪದಗಳನ್ನು ಜೋಡಿಸ್ತಾ ಇದ್ವಿ. ನನಗೆ ರಜೆ ಇದ್ದಾಗ ನಾನು ದಿನಾಲು ಅಮ್ಮನ ಜೊತೆ ಹೈಸ್ಕೂಲ್ಗೆ ಹೋಗ್ತಿದ್ದೆ. ಅಲ್ಲಿ ನನ್ನಮ್ಮ ಪೋಯಮ್ ರೈಟಿಂಗ್ ಟ್ರೈನಿಂಗ್ ಮಾಡ್ತಾ ಇದ್ರು. ಅಲ್ಲಿ ನಾನು ಪೋಯಮ್ನ ಬರಿತಿದ್ದೆ. ಫಾರ್ ಎಕ್ಸಾಂಪಲ್, ಸ್ಕೂಲ್ ಬಗ್ಗೆ ಪೋಯಮ್ನ ಬರಿಬೇಕಂದ್ರೆ ವಿ ಶುಡ್ ಕಲೆಕ್ಟ್ ದ ರೈಮಿಂಗ್ ವರ್ಡ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ಜಾಯ್ನ್ ದ ಸೆಂಟೆನ್ಸ್. ಹೀಗೆ ಮಾಡಿ ಒಂದು ಪೋಯಮ್ ಬರೆದೇ ಬಿಟ್ವಿ. ಹಾಗೆ ನೆಕ್ಸ್ಟ್ ಡೇಗೆ ನನ್ನಮ್ಮ ಮೈ ಹೋಮ್ ಬಗ್ಗೆ ಪೋಯಮ್ ಬರೆಯೋದಕ್ಕೆ ಹೇಳಿದ್ಲು. ನಾನು ಬರೆದುಕೊಂಡು ಹೋಗಿದ್ದೆ. ಅಲ್ಲಿ ನನ್ನಮ್ಮ ನನಗೂ ಕ್ಲಾಪ್ಸ್ ಹಾಕ್ಸಿದ್ಲು. ಹೀಗೆ ನನ್ನ ಪೋಯಮ್ ರೈಟಿಂಗ್ ಜರ್ನಿ ಶುರುವಾಯಿತು. ಆನೆ ಬಗ್ಗೆ ಪೋಯಮ್ ಬರಿಬೇಕಂದ್ರೆ ಆನೆಯ ಕಣ್ಣು ಕಿವಿ ಸೊಂಡಿಲು ಬಾಲ ಹೇಗಿರುತ್ತೆ ಅಂತ ಬರೆದು ಹೀಗೆ ಮಾಡಿ ಮಾಡಿ ಕನ್ನಡದಲ್ಲಿ 26 ಪದ್ಯಗಳನ್ನು ಹಾಗೂ ಇಂಗ್ಲೀಷಲ್ಲೂ 26 ಪದ್ಯಗಳನ್ನು ಬರೆದಿದ್ದೀನಿ. ಕನ್ನಡದಲ್ಲಿ ಗುಬ್ಬಚ್ಚಿ ಎಂಬ ಪುಸ್ತಕಗಳನ್ನು ಮೊನ್ನೆ ತಾನೇ 14th November ಮಕ್ಕಳ ದಿನಾಚರಣೆ ಎಂದು ಬಿಡುಗಡೆ ಮಾಡಿದ್ವಿ. ಅಮ್ಮ ಹೇಳಿದ್ಲು ಇಂಗ್ಲೀಷ್ ದ ಸಾಂಗ್ಸ್ ಆಫ್ ಸಿಂಡ್ರೆಲ್ಲ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ ಅಂತೆ. ನನಗೆ ತುಂಬ ಖುಷಿಯಾಗುತ್ತೆ, ಯಾಕಂದರೆ ನಾನು ಬರೆದ ಪದ್ಯಗಳನ್ನು ನನ್ನ ಫ್ರೆಂಡ್ಸ್ ಟೀಚರ್ಸ್ ಎಲ್ಲರೂ ಓದ್ತಾರೆ. ಮಾತಾಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವ ಶಿವ ಭಕ್ತಶ್ಚ ಸ್ವದೇಶೋ ಭುವನತ್ರಯಂ. ನನಗೆ ಅವಕಾಶ ಕೊಟ್ಟ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ಪುಟ್ಟ ವಿರಾಮ ನೀಡುತ್ತಿದ್ದೇನೆ. ಜೈ ಹಿಂದ್. ನನ್ನ ಹೆಸರು ಕೃತಿಕ್. ವೇದಿಕೆ ಮೇಲಿನ ಗಣ್ಯರಿಗೂ ನನ್ನ ಪ್ರೀತಿಯ ಶಿಕ್ಷಕರಿಗೂ ಹಾಗೂ ನನ್ನ ಸಹಪಾಠಿಗಳಿಗೂ ಹಾಗೂ ನಿಮ್ಮೆಲ್ಲ ಶುಭೋದಯ. ನನ್ನ ಶಾಲೆಯ ಬಗ್ಗೆ ಒಂದೆರಡು ಮಾತನಾಡಲು ನಾನು ಬಯಸುತ್ತೇನೆ. ನನ್ನ ಶಾಲೆ ಸಿದ್ದಾಪುರ ಅಂಗನವಾಡಿ. ನನ್ನ ಶಾಲೆ ನನ್ನ ಹೆಮ್ಮೆ. ಶಿಕ್ಷಣದ ಜೊತೆಗೆ ಶಿಸ್ತು ನೈತಿಕ ಶಿಕ್ಷಣ ಜೀವನ ಮೌಲ್ಯಗಳನ್ನು ಹೇಳಿಕೊಡುತ್ತಾರೆ. ಇಲ್ಲಿ ನಮ್ಮ ಎಲ್ಲ ಪ್ರೋತ್ಸಾಹವನ್ನು ಕೊಡುತ್ತಾರೆ. ಜ್ಯೋತಿ ಟೀಚರ್ನಂಥ ಶಿಕ್ಷಕ ನಮಗೆ ಸಿಕ್ಕಿದ್ದರು ಸೌಭಾಗ್ಯವೇ ಸರಿ. ಆಟ ಪಾಠ ಊಟದ ಜೊತೆಗೆ ದೈಹಿಕ ಮಾನಸಿಕ ದೃಢತೆಗಾಗಿ ಶ್ಲೋಕ ಯೋಗಗಳನ್ನು ಹೇಳಿಕೊಡುತ್ತಾರೆ. ಇಲ್ಲಿ ವಿದ್ಯೆ ಕಲಿತೇವೆ. ನಾನು ಮುಂದೆ ಐ ಎ ಎಸ್ ಆಫೀಸರ್ ಆಗಬೇಕು ಹೊಂದಿದ್ದೇನೆ.
ಒಳ್ಳೆಯ ಸಂಸ್ಕಾರ, ಒಳ್ಳೆಯ ವಿದ್ಯೆಯನ್ನು ಪಡೆದು ನನ್ನ ತಂದೆ ತಾಯಿಗೆ ನಮ್ಮವರಿಗೆ ನಾನು ಒಳ್ಳೆಯ ವ್ಯಕ್ತಿಯಾಗಲು ಬಯಸುತ್ತೇನೆ. ನನ್ನ ಈ ಸಣ್ಣ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಏನಾದರೂ ತಪ್ಪು ಹೇಳಿದ್ದೆ ಕ್ಷಮೆಯಿರಲಿ. ಈ ಅವಕಾಶವನ್ನು ಮಾಡಿಕೊಟ್ಟೆನ ಮೇಲೆ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ ಮಾತೆ. ನಮಸ್ಕಾರ. ಹಾಗೂ ಇಂದು ನಮ್ಮನ್ನು ಗುರುತಿಸಿ ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದಗಳು. ಇಷ್ಟು ದಿನ ಹೇಳಿಕೊಟ್ಟ ಜ್ಯೋತಿ ಟೀಚರಿಗೂ ಧನ್ಯವಾದಗಳು. ನಮ್ಮನ್ನು ಪೋಷಣೆ ಮಾಡಿದ ನೇತ್ರ ಆಂಟಿ ಮತ್ತು ಬೇವಿ ಆಂಟಿ ಅವರಿಗೂ ಧನ್ಯವಾದಗಳು. ನಾನು ಸಿದ್ದಾಪುರ ಅಂಗನವಾಡಿಯಲ್ಲಿ ಓದುತ್ತಿದ್ದೇನೆ. ವೇದಿಕೆಯಲ್ಲಿ ಕುಳಿತಿರುವ ಗಣ್ಯರಿಗೆ, ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವ ಪೋಷಕರಿಗೆ ಮತ್ತು ನನ್ನ ಸಹಪಾಠಿಗಳಿಗೆ ನಮಸ್ಕಾರಗಳು. ನಾನು ಇವತ್ತು ನನ್ನ ಶಾಲೆ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳುತ್ತಾ ನಮ್ಮ ಟೀಚರ್ ಶಾಲೆಯಲ್ಲಿ ಓದೋಕೆ ಬರೆಯೋಕೆ ಸಂಸ್ಕೃತಿಯನ್ನು ಹೇಳಿಕೊಟ್ಟಿದ್ದಾರೆ. ಹಾಗೆ ಆಟದ ಜೊತೆಗೆ ಪಾಠವೂ ಹೇಳಿಕೊಡುತ್ತಾರೆ. ನಾವದನ್ನು ಕಲಿಯುತ್ತೇವೆ. ಬೇಬಿ ಆಂಟಿ ನಮಗೆ ಸರಿಯಾದ ಸಮಯಕ್ಕೆ ಹಾಲು, ಕಡಲೆ, ಊಟವನ್ನು ಕೊಟ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನನ್ನನ್ನು ಇವತ್ತು ಸನ್ಮಾನಿಸಿದ್ದು ನನಗೆ ತುಂಬ ಖುಷಿಯಾಗಿದೆ. ಮತ್ತು ಮಕ್ಕಳೇ, ಚಂದ ಓದಿ, ಮೊಬೈಲ್ ನೋಡಬೇಡಿ. ಹಾಂ, ನಮ್ಮ ಈ ಅಂಗನವಾಡಿಯಲ್ಲಿ ಕಲಿತು ಮುಂದಿನ ತರಗತಿ ಹೋಗಿ ನೀವೆಲ್ಲ ಒಳ್ಳೆ ಆಫೀಸರಾಗಿ ಒಳ್ಳೆ ವಿದ್ಯಾಭ್ಯಾಸ ಕೊಡಲಿ. ಹಾಗೆ ನೀವೆಲ್ಲ ಒಳ್ಳೊಳ್ಳೆ ಸರ್ಕಾರಿ ಕೆಲಸ ಸಿಗಲಿ ನಿಮಗಂತ ನಮ್ಮ ಬ್ರಾಹ್ಮಿ ದುರ್ಗಾಪನ ಮಚರಿ ಕಮರ್ಷಿಯಲಿ ತಾಯಿ ಹತ್ರ ಬೇಡುತ್ತಾ ನಿಮಗೆಲ್ಲರಿಗೂ ದೇವರು ಒಳ್ಳೆಯದು ಮಾಡಂತ ನನ್ನ ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು ಮಾಡಿದ್ದೊಂದು ಚಿಕ್ಕ ಕೆಲಸ ಅಷ್ಟೇ, ದೊಡ್ಡದೇನು ಮಾಡಿರಲಿಲ್ಲ. ಇಲ್ಲೇನಿದೆ ಅದನ್ನು ನನ್ನ ಯೂಟ್ಯೂಬ್ ಚಾನಲಿಗೆ ಹಾಕಿದೆ ಅಷ್ಟೇ. ಇಲ್ಲಿ ಮಕ್ಕಳು ಹೇಗಿದ್ದರು ಅಂತ ಹೇಳಿದ್ರೆ, ನಾವು ಸ್ವಾತಂತ್ರ್ಯ ದಿನಾಚರಣೆಗೆ ನಮ್ಮದು ಇನ್ನು ಎರಡು ಚಾನಲ್ ಇದೆ. ಒಂದು ಜ್ಞಾನವಾಹಿನಿ ಮತ್ತು ಸ್ಮಾರ್ಟ್ ಕ್ರಿಯೇಷನ್ ಚಾನಲ್. ಎರಡು ಚಾನಲಲ್ಲಿ ನಾವು ಯೂಟ್ಯೂಬ್ ಸಾಂಗ್ಸನ್ನು ಲೈವ್ ಬಿಟ್ವಿ. ಎಷ್ಟು ಚಂದ! ರಾಜ್ಯದ ಸುಮಾರು 700 ಮಕ್ಕಳು ಭಾಗವಹಿಸಿದರು. ಎಷ್ಟು ಚಂದ ಅಂದರೆ, ಕೇಳಿದರೆ ನಾವು ಇಲ್ಲಿನ ಅಂಗನವಾಡಿ ಮಕ್ಕಳು, ಇಲ್ಲಿನ ಅಂಗನವಾಡಿ ಮಕ್ಕಳು ಸಿದ್ದಾಪುರದ್ದು ಅಂತ ಇದ್ದರು. ಖುಷಿಯಾಯಿತು. ಶಾಲೆಗೆ ಬಂದು ನೋಡಿದ್ವಿ, ತುಂಬ ಶಾಕ್ ಆಯಿತು. 100 ಮಕ್ಕಳು ಇದ್ದಿದ್ರು. ಹಾಗಾಗಿ ಮಕ್ಕಳನ್ನು ಒಂದಿಷ್ಟು ನಮ್ಮ ಸಮಾಜಕ್ಕೆ, ಯಾಕಂದರೆ ಒಂದು 10-15 ಮಕ್ಕಳನ್ನು ಇಟ್ಟುಕೊಂಡೇ ಕಷ್ಟ ಕೆಲಸ ಅಂತ ಹೇಳುವ ಕಾಲದಲ್ಲಿ 100+ ಮಕ್ಕಳನ್ನು ಹೊಂದಿರುವಂಥ ಈ ಅಂಗನವಾಡಿ ಕೆಲಸ ಹೇಗೆ ನಿರ್ವಹಿಸ್ತದೆ ಅಂಥೇಳಿ ಒಂದು ವಿಡಿಯೋ ಮಾಡಿದ್ವಿ. ಅದರ ಪ್ರತಿಫಲವೇ ಮೇಡಮ್ ಈಗ ನಮ್ಮನ್ನು ಸನ್ಮಾನಿಸುವಂಥ ಕಾರ್ಯ. ಯಥ ರಾಜ ತಥ ಪ್ರಜಾ. ಶಿಕ್ಷಕರು ಹೇಗಿರ್ತಾರೆ ಅದೇ ರೀತಿ ಮಕ್ಕಳು ಇರ್ತಾರೆ ಅಂತ ಹೇಳ್ತೀನಿ. ನಿಮ್ಮ ಮಕ್ಕಳು ಏನಾಗ್ತಾರೆ ಎಲ್ಲ ಗೊತ್ತಿರ್ತದೆ ನಿಮ್ಮ ಮಕ್ಕಳಿಗೆ, ಬೇರೆ ಮಕ್ಕಳಿಗೆ ಏನೂ ಗೊತ್ತಿರೋದಿಲ್ಲ. 1ನೇ ಕ್ಲಾಸಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಇಂದನೇ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಮಕ್ಕಳಿಗೆ ಎಲ್ಲ ಗೊತ್ತಿರೋದ್ರಿಂದ ಮಕ್ಕಳು ಶಾಲೆಯಲ್ಲಿ ಪಾಠ ಕೇಳೋದಿಲ್ಲ. ಹಾಗಾಗಿ ಅವ್ರನ್ನ 0 ಮಾಡಿ ಕಳಿಸಿ, ಹೀರೋ ಇವ್ರು ಮಾಡ್ತಾರೆ. ಇಷ್ಟು ಹೇಳಲಿಕ್ಕೆ ಇಲ್ಲಿವರೆಗೆ ಕರೆದು ಚಿಕ್ಕದೊಂದು ಸನ್ಮಾನ ಮಾಡಿದ್ದೀರಿ. ಅಂದೆ ಬಡ್ತಿ ಹೊಂದಿ ಇಲ್ಲಿ ಬಂದಾಗ ನಂಗೆ ನಿಜವಾಗ್ಲೂ ಏನು ಯಾರು ಎಂತ ಅಂತ ಇಲ್ಲಿ ಗೊತ್ತೇ ಇರಲಿಲ್ಲ. ನನಗೆ ಅವರು ಇರುವಂಥ ಪೇರೆಂಟ್ಸೇ ಸಹ ನನಗೆ ಒಂದು ಫುಡ್ಡಿಗೆ ಓದಕ್ಕೋ ಇದಕ್ಕೋ ಅಂತ ಅವರೇ ನನಗೆ ಸಪೋರ್ಟ್ ಮಾಡಿದರು. ಮತ್ತು ಬೇಬಿ ಅಕ್ಕ ಸಹ ತುಂಬ, ಅಂದರೆ ನಾವಿಬ್ಬರು ಅಂದರೆ ಅಮ್ಮ ಮಗಳ ಥರ. ಅಂದರೆ ನಾನು ಹೈಸ್ಕೂಲಿಗೆ ಹೋಗಬೇಕಾದ್ರೆ ಅವ್ರ ಮಗ, ನಾನು ಕ್ಲಾಸ್ಮೇಟು, ನಮಗೆ ಫುಲ್ ಅಂದರೆ ಫಸ್ಟಿಂದನೂ ಪರಿಚಯ ಇದೆ. ನನಗೆ ಒಂಥರ ಅಮ್ಮನ ಮನೆ ಬಂದಂಗೆ ಆಯಿತು. ನನಗೆ ನಮ್ಮ ಮೇಡಮ್ಮು ಸಹ ತುಂಬ ಸಪೋರ್ಟ್ ಮಾಡಿದರು. ನನಗೆ
ರಿಜಿಸ್ಟರ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಹಾಗೆ ಪಂಚಾಯತಿಂದ ನನಗೆ ತುಂಬ ಸಪೋರ್ಟ್ ಇದೆ ನನಗೆ ಡಾಕ್ಟರ್ ಸಹ ತುಂಬ ಸಪೋರ್ಟ್ ಮಾಡಿದ್ರು ನಮ್ಮ ಟೀಚರ್ಸ್ ಸಹ ಎಲ್ಲರೂ ಪೇರೆಂಟ್ಸಿಗೂ ಸಹ ನಾನು ಹೇಳೋದಿಷ್ಟೇ ನನಗೆ ತುಂಬ ಸಪೋರ್ಟ್ ಮಾಡಿದ್ರಿ ಇರುವುದಲ್ಲದೆ ಒಂದು ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾದವರು ಕೂಡ ಪ್ರೀತಿ ಗೌರವ ನೀಡುವ ವ್ಯಕ್ತಿಯಾಗಿ ಪ್ರತಿಯೊಬ್ಬರ ಕಷ್ಟ ಕಾರ್ಪಣ್ಯದಲ್ಲಿಯೂ ಸಹಾಯ ಹಸ್ತ ನೀಡುವ ಮನಸ್ಸುಳ್ಳವರಾಗಿ ಊರಿನ ಪ್ರತಿಯೊಂದು ಮಗುವಿನ ಶಿಕ್ಷಣ ಮತ್ತು ಆರೋಗ್ಯದ ಕಡೆಗೆ ಗಮನ ಹರಿಸುವ ಮನೋಭಾವನೆ ಹೊಂದಿರುವುದಾಗಿ ಸಿದ್ದಾಪುರ ಶಿಕ್ಷಣ ತಜ್ಞ ಎಂಬ ಬಿರುದಿಗೆ ಪಾತ್ರರಾಗಿ ಎಳೆಮರೆಯ ಕಾಯಿಯಂತೆ ತಮ್ಮನ್ನು ಗುರುತಿಸಿಕೊಳ್ಳದೆ ಜನಸೇವೆಯ ಭಾಗ್ಯವನ್ನು ಭಗವಂತನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಕಿರು ಸನ್ಮಾನವನ್ನು ಸಮರ್ಪಿಸುತ್ತಿದ್ದೇವೆ ಸಣ್ಣ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಗೆ ಬೇರೆ ಪಠ್ಯೇತರ ಇದು ಸಾಂಸ್ಕೃತಿಕ ಕಾರ್ಯಕ್ರಮದ ಇದು ಮುಂದೆ ಬರಲಿ ಹಾಗೂ ಎಲ್ಲ ಭವಿಷ್ಯ ಈಗ ಒಂದನೇ ಕ್ಲಾಸಿಗೆ ಹೋಗ್ತಾ ಇದ್ದಾರೆ ಒಂದು 25 ಮಕ್ಕಳು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಶುಭ ಹರಿಸ್ತಾ ಅವಕಾಶಕ್ಕೆ ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಹಾಗೂ 25 ಲೋಟ ನೀಡಿರುತ್ತಾರೆ ಹಾಗೆಯೇ ಇವತ್ತಿನ ಭೋಜನ ವ್ಯವಸ್ಥೆಯಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ ಇವರು ವೇದಿಕೆಗೆ ಬಂದು ತಮ್ಮ ಪುಟಾಣಿಗಳಿಂದ ಪುಷ್ಪ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ರೈತ ಅಧ್ಯಕ್ಷರಾದ ಶ್ರೀಮಾನ್ ಶೇಖರ್ ಕುಲಾಲ್ ಅವರು ಪುಟಾಣಿಗಳಿಂದ ಪುಷ್ಪ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಅಕಲಂಕ್ ಮಗುವಿನ ಪೋಷಕರು ವೇದಿಕೆಗೆ ಬಂದು ಪುಷ್ಪ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಅಕಲಂಕ್ ಮಗುವಿನ ಪೋಷಕರಾದ ಗಾಯತ್ರಿ ಪ್ರಶಾಂತ್ ರವರು ಇವತ್ತಿನ ಭೋಜನದ ವ್ಯವಸ್ಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ಶೋಭಾರವರು ಪುಟಾಣಿಗಳಿಂದ ಪುಷ್ಪ ಸ್ವೀಕರಿಸಬೇಕೆಂದು ಇತ್ತ ದಂಪತಿಗಳು ವೇದಿಕೆಗೆ ಬಂದು ಪುಷ್ಪ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ